ನಮಸ್ಕಾರ, ನಾನ್ ಶುಭ. ಎಷ್ಟೇ ಹಳೆ ತಿಂಬಿದ್ರು ಈ ಟ್ರಿಕ್ಸ್ ಇಂದ ನಿಮಿಷದಲ್ಲಿ ಕ್ಲೀನ್ ಮಾಡ್ಕೋಬಹುದು. ಹಳೆ ತಿಂಬಂತ ಆಚೆ ಬಿಸಾಕೋ ಬದಲು ಈ ವಿಡಿಯೋನ್ ಸ್ಕಿಪ್ ಮಾಡ್ತೀರಾ ಲಾಸ್ಟ್ ವರ್ಗೂ ನೋಡಿ. ಪೈನಾಪಲ್ಲು ಕಟ್ ಮಾಡೋದೇ ಕಷ್ಟ ಅನ್ಕೊಂತೀರಾ, ಈ ಈಸಿ ಟ್ರಿಕ್ಸ್ ನೋಡಿ. ಒಂದ್ಸತಿ ನೀಟಾಗಿ ಪೈನಾಪಲ್ ವಾಶ್ ಮಾಡ್ಕೋಬಿಡಿ. ಪೈನಾಪಲ್ನು ರೌಂಡ್ ಆಗಿ ಕಟ್ ಮಾಡ್ಕೋಬಿಡ್ಬೇಕು. ಗ್ಲಾಸ್ ಆಗಲಿ ಇಲ್ಲಾಂದ್ರೆ ಒಂದು ಚಿಕ್ಕ ಕಪ್ಪು ತಕೋಬಿಟ್ಟು, ಇಲ್ಲ ಒಂದು ಬಾಕ್ಸ್ ಸ್ಟೀಲ್ ಬಾಕ್ಸಸ್ ಅಂತೂ ಮುಂದೆ ಚೂಪಾಗಿರುತ್ತಲ್ಲ ಅಂತ ಬಾಕ್ಸ್ ಆಗಲಿ ಬಿಡಿ. ರೌಂಡಾಗಿ ಹಿಂಗಂತ ಇದ್ರೆ ನೋಡಿ, ನೀವು ಮೇಲೆ ಸಿಪ್ಪೆ ತೆಗೆಯೋ ಅವಶ್ಯಕತೆನೇ ಇಲ್ಲ. ನೀಟಾಗಿ ಪೈನಾಪಲ್ ನಮ್ಗೆ ಕಟ್ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು ಈ ಟ್ರಿಕ್ಸಿಂದ. ನೋಡಿ ಎಷ್ಟು ನೀಟಾಗಿ ಪೈನಾಪಲ್ ಕಟ್ ಆಯಿತು. ಆರೆಂಜು, ಆರೆಂಜ್ ಜ್ಯೂಸ್ ಮಾಡೋಕ್ಕೆ ಜ್ಯೂಸ್ ಮೇಕರ್ ಇಲ್ಲ ನಮ್ಮ ಮನೆಯಲ್ಲಿ ಅನ್ನೋರು, ಈ ಥರ ವಿಸ್ಕರ್ ಅಂತೂ ಎಲ್ಲರ ಮನೆಯಲ್ಲಿ ಇರುತ್ತೆ. ರೌಂಡಾಗಿ ನೋಡಿ ಹಿಂಗೆ ತಿರುಗಿಸ್ಬೇಕು. ಸ್ವಲ್ಪ ಕೈ ನಿಂಗೆ ಪ್ರೆಸ್ ಮಾಡ್ಕೊಂಡು ಹಿಂಗೆ ತಿರುಗಿಸ್ತಾ ಇದ್ರೆ ಆರೆಂಜಲ್ಲಿರೋ ಜ್ಯೂಸ್ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ನಿಮಗೆ ಜ್ಯೂಸ್ ಮೇಕರ್ ಅವಶ್ಯಕತೆನೇ ಇಲ್ಲ. ಮಕ್ಕಳ ಕೈ ಕೊಟ್ಟರು ವಿಸ್ಕರಲ್ಲಿ ನೀಟಾಗಿ ರಸ ಹಿಂಡ್ಬಿಡ್ತಾರೆ. ಫ್ರೆಶ್ ಆಗಿರೋ ಜ್ಯೂಸು ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಟ್ರಿಕ್ಸಿಂದ. ಬೇಕಾದರೆ ಟ್ರೈ ಮಾಡಿ ಮತ್ತೆ ಬಂದೆ ನನಗೆ ಕಮೆಂಟ್ ಹಾಕಿ. ನೋಡಿ ಒಂದು ಎರಡು ಆರೆಂಜು ನಾನು ಮತ್ತೆ ಕಟ್ ಮಾಡಿ ತಗೊಂಡು ನೀಟಾಗಿ ಜ್ಯೂಸ್ ತೆಗೆದುಕೊಬಿಟ್ಟಿದ್ದೀನಿ. ನಾನು ಸೋದಿಸಲ್ಲ, ನನಗೆ ಆ ಪಲ್ಪ್ಸ್ ಹಂಗೆ ಇರಬೇಕು. ನೀವು ಬೇಕಾದರೆ ಸೋದಿಸ್ಕೋಬೋದು, ಬೀಜ ಮಾತ್ರ ತೆಗೆದುಬಿಟ್ಟಿದ್ದೀನಿ. ಇವಾಗ ಗ್ಲಾಸ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಒಂದೊಳ್ಳೆ ಫ್ರೆಶ್ ಆಗಿರೋ ಜ್ಯೂಸು ಮನೆಯಲ್ಲೇ ರೆಡಿ ಆಯಿತು. ದಾಳಿಂಬೆ ಹಣ್ಣು ಕಟ್ ಮಾಡೋದು ಕಷ್ಟ ಅನ್ಕೊತಾ ಇದ್ದೀರಾ, ಈ ಟ್ರಿಕ್ಸಿಂದ ನಿಮಿಷದಲ್ಲಿ ಎಷ್ಟೇ ದಾಳಿಂಬೆ ಹಣ್ಣಿದ್ರೂ ಕಟ್ ಮಾಡ್ಕೋಬೋದು ನೀವು. ನೋಡಿ ಮಧ್ಯಕ್ಕೆ ಕಟ್ ಮಾಡಿಬಿಡಿ, ಅಂದರೆ ಒಳಗಡೆವರೆಗೂ ಹೋಗಬಾರ್ದು. ಮೇಲೆ ಸಿಪ್ಪೆ ಇರುತ್ತಲ್ಲ ಅಷ್ಟು ಮಾತ್ರ ರೌಂಡಾಗಿ ಕಟ್ ಮಾಡ್ಕೊಂಡು ಓಪನ್ ಮಾಡಿ. ಮತ್ತೆ ಮೇಲೆ ಸಿಪ್ಪೆನು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೈಡ್ಗಳಲ್ಲಿ ಸೇಮ್ ನಾನು ಹೆಂಗೆ ಕಟ್ ಮಾಡ್ತಾ ಇದ್ದೀನಿ ಹಂಗೆ ಕಟ್ ಮಾಡೋದಷ್ಟೇ. ಕಟ್ ಮಾಡಿಬಿಟ್ಟು ಓಪನ್ ಮಾಡಿಬಿಡಿ. ನೀವು ಚಾಕು ಕಟ್ ಮಾಡಿರ್ತೀರಲ್ಲ ಅದೇ ಚಾಕುನೇ ತಗೊಂಡು ಸ್ವಲ್ಪ ನಿಧಾನವಾಗಿ ಹಿಂಗೆ ಹೊಡೆದ್ರೆ ಸಾಕು, ದಾಳಿಂಬೆ ನೀಟಾಗಿ ನೋಡಿ ಹಣ್ಣು ನೀಟಾಗಿ ಬಿಡಿಸ್ಕೊಬಿಡ್ಬೋದು. ತುಂಬ ಈಸಿ ಟ್ರಿಕ್ಸ್ ಇದು. ಈ ಟ್ರಿಕ್ಸಿಂದ ಎಷ್ಟೇ ದಾಳಿಂಬೆ ಹಣ್ಣಿದ್ರೂ ನೀವು ನಿಮಿಷಗಳಲ್ಲಿ ಬಿಡಿಸ್ಬೋದು. ಕಷ್ಟ ಅಂತ ಅನಿಸೋದೇ ಇಲ್ಲ. ಬೇಕಾದರೆ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೇ ಬಂದು ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಹಂಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ. ನೋಡಿ ಇನ್ನೂ ಒಂದು ಹಾಫ್ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ನೀಟಾಗಿ ಬಿಡಿಸ್ಬಿಟ್ಟಿದ್ದೀನಿ. ಇವಾಗ ಪ್ಲೇಟಲ್ಲಿ ಹಾಕ್ಬಿಟ್ಟು ಮಕ್ಕಳಿಗೆ ಸರ್ವ್ ಮಾಡೋದಷ್ಟೇ. ನೋಡಿ ಎಷ್ಟು ಈಸಿಯಾಗಿ ದಾಳಿಂಬೆ ಹಣ್ಣು ಕಟ್ ಮಾಡೋದು ತೋರಿಸಿದ್ದೀನಿ. ನಮ್ಮ ಮನೆಯಲ್ಲಿ ತುಂಬ ಹಳೆ ದಿಂಬು ಇದೆ, ಅದನ್ನು ಬಿಸಾಕ್ತಾ ಇದ್ದೀವಿ ಅನ್ನೋರು ಒಂದ್ಸತಿ ಈ ವಿಡಿಯೋ ನೋಡಿ. ನೀವು ಯಾವತ್ತೂ ಬಿಸಾಕಲ್ಲ. ನೋಡಿ ಇದು ದಿಂಬಲ್ಲಿ ಮಕ್ಕಳು ಆಟ ಆಡಿ ಎಲ್ಲ ಅರ್ಧಾಕ್ಬಿಟ್ಟಿದ್ದಾರೆ. ನಾನು ಇದನ್ನು ಕಟ್ ಮಾಡಿ ಒಳಗಡೆ ಇರೋ ಹತ್ತಿನೆಲ್ಲ ನೀಟಾಗಿ ತೆಗೆದು ಬಿಡ್ತಾ ಇದ್ದೀನಿ. ನೀವು ಅಷ್ಟೇ ಫಸ್ಟು ಕಟ್ ಮಾಡಿ ಎಲ್ಲ ತೆಗೆದು ನೀಟಾಗಿ ಬಿಡಿಸ್ಕೋಬೇಕು. ಎಲ್ಲ ಬಿಡಿಸ್ಬಿಡಿ, ನಾನು ಅಷ್ಟೇ ನಿಧಾನವಾಗಿ ಎಲ್ಲ ಬಿಡಿಸ್ತಾ ಇದ್ದೀನಿ. ನೋಡಿ ನಾನು ನಮ್ಮ ಮಕ್ಕಳಿಗೆ ಹೆಂಗೋ ಹಾಲಿಡೇಸ್ ಎಲ್ಲ ಮಕ್ಕಳ ಕೈಗೆ ಕೊಟ್ಟಿದ್ದೀನಿ. ನೀಟಾಗಿ ಬಿಡಿಸಿದ್ಮೇಲೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಬಿಟ್ಬಿಡಿ. ಈ ಥರ ಬ್ಯಾಗ್ಸ್ ಅಂತೂ ಬಟ್ಟೆ ಬ್ಯಾಗು ಕಾಮನ್ನಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ. ಒಂದ್ಸತಿ ವಾಶ್ ಮಾಡ್ಕೋಬಿಡಿ, ಏನಾದರೂ ಸ್ವಲ್ಪ ಗಲೀಜಿದ್ರೆ. ನಾನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತೆ ಕಟ್ ಮಾಡಿಬಿಡಿ, ಈ ಸೈಡಲ್ಲಿ ಇಡ್ಕೊಳಕ್ಕೆ ಕೊಟ್ಟಿರ್ತಾರಲ್ಲ ಬ್ಯಾಗ್ಗೆ, ಆ ಭಾಗನೂ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ತೆಗೆದುಬಿಡಿ. ಮತ್ತು ಈ ಹತ್ತಿನೂ ನಾವು ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ಮತ್ತು ಅದರೊಳಗಡೆಗೆ ಎಲ್ಲ ತುಂಬಿಸ್ಬಿಡಿ ಆ ಬಟ್ಟೆ ಬ್ಯಾಗ್ ಒಳಗಡೆಗೆ. ನೀಟಾಗಿ ತುಂಬಿಸ್ಬಿಟ್ಟು ಸೂಜಿನೂ ದಾರ ತಗೊಂಡು ಹೊಲಿಗೆ ಹಾಕಬೇಕು. ಹೊಲಿಗೆನೂ ಅಷ್ಟೇ ನೋಡಿ, ಡಬಲ್ ಫೋಲ್ಡಿಂಗ್ ಥರ ಸೈಡ್ಗಳು ಮಾಡಿ, ಡಬಲ್ ಫೋಲ್ಡಿಂಗ್ ಥರ ಮಾಡಿ ಹೊಲಿಗೆ ಹಾಕ್ಕೊಂಡು ಹೊರಟೋಗ್ಬಿಡಿ. ತುಂಬ ಚೆನ್ನಾಗಿ ಗಟ್ಟಿಯಾಗಿರುತ್ತೆ, ಅಂದರೆ ಬಂದುಬಿಡಲ್ಲ ನಾವು ಹಾಕೋ ಹೊಲಿಗೆ ಅಷ್ಟೇ. ನೋಡಿ ನಿಮಗೆ ಫ್ರೀ ಇರೋ ಟೈಮಲ್ಲಿ ಈ ಥರ ಮಾಡ್ಕೋಬೋದು. ನೀಟಾಗಿ ಹೊಲಿಗೆ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಡಬಲ್ ಫೋಲ್ಡಿಂಗು ಸೇಮ್ ಹೊಲಿಗೆ ಹಾಕ್ಕೊಂಡು ಉದ್ದು ಕೊಟ್ಟೋಗ್ಬಿಡೋದಷ್ಟೇ. ಇಲ್ಲ ನಮ್ಮ ಮನೆಯಲ್ಲಿ ಮಿಷಿನ್ ಇದೆ ಹಾಕ್ಕೊತೀವಿ ಅಂದರೆ ಹಂಗೂ ಸರಿನೇ. ಇಲ್ಲ ಅನ್ನೋರು ಸೂಜಿ ದಾರ ತಗೊಂಡೆ ನೀಟಾಗಿ ಹೊಲಿಗೆ ಹಾಕ್ಕೋಬಿಡಿ. ಹಾಕ್ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ದಿಂಬು. ಆಯ್ತು ನಂದು ಹೊಲಿಗೆ ಹಾಕಿದ್ದು. ಎಷ್ಟು ನೀಟಾಗಿ ಎಲ್ಲ ನೀಟಾಗಿ ಒಂದೇ ಈಕ್ವಲ್ ಬರಲಿ ಅಂತ ಹೇಳ್ಬಿಟ್ಟು ಲಟ್ಟಣಿಗೆ ತಗೊಂಡು ಸ್ವಲ್ಪ ಹೊಡಿಬೇಕು. ಹೊಡಿಯೋದ್ರಿಂದ ಎಲ್ಲ ಕಡೆ ಸೇಮ್ ಈಕ್ವಲ್ ಆಗಿ ಬರುತ್ತಷ್ಟೇ. ನೀಟಾಗಿ ಹೊಡೆದ್ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಪಿಲ್ಲೋ ಕವರ್ ಇಲ್ಲ, ಅಕಸ್ಮಾತು ಯಾರಾದರೂ ಮನೆಗೆ ಗೆಸ್ಟ್ ಎಲ್ಲ ಬಂದಾಗ ನಮ್ಮ ಮನೇಲಿ ಒಂದೊಂದ್ಸತಿ ಪಿಲ್ಲೋಸ್ ಶಾರ್ಟೇಜ್ ಬರುತ್ತೆ, ಪಿಲ್ಲೋ ಕವರ್ಸ್ ಶಾರ್ಟೇಜ್ ಬರುತ್ತೆ. ಆ ಟೈಮಲ್ಲಿ ಈ ಥರ ಹಳೆ ಶಾಲು ಆಗಲಿ ಇಲ್ಲ ವೇಲ್ ಆಗಲಿ ಬಿಡಿ ಹಳೇದು. ಸೇಮ್ ಒಂದು ಸೈಡಲ್ಲಿ ನೋಡಿ ಎರಡು ಮುಚ್ಚಿಬಿಟ್ಟು ಒಂದು ಸೈಡ್ ಸ್ವಲ್ಪ ಮುಚ್ಕೊಳ್ಳಿ. ಮತ್ತು ಸೈಡ್ಸು ನಾನು ವಿಡಿಯೋದಲ್ಲಿ ಹೆಂಗೆ ತೋರಿಸ್ತಾ ಇದ್ದೀನಿ, ಸೇಮ್ ಹಂಗೆ ಮುಚ್ಚಿಬಿಟ್ಟು ಎರಡೂ ಕಡೆನೂ ಮುಚ್ಕೋಬೇಕಂದ್ರೆ ನೋಡಿ ಈ ಕಡೆನೂ ಮುಚ್ಚಿ ತೋರಿಸ್ತಾ ಇದ್ದೀನಿ. ಮಧ್ಯಕ್ಕೆ ತಗೊಂಬರೋದಷ್ಟೇ, ದಿಂಬು ಮೇಲೆಗೆ ತಗೊಂಬಂದು ಒಂದು ಸೇಫ್ಟಿ ಪಿನ್ ಹಾಕ್ಬಿಟ್ರೆ ನಿಮಗೆ ಪಿಲ್ಲೋ ಕವರ್ ಅವಶ್ಯಕತೆನೇ ಇಲ್ಲ. ಯಾರಾದರೂ ಬಂದಾಗ ಶಾರ್ಟೇಜ್ ಬರಲೇ ಬರುತ್ತಲ್ವಾ. ನೋಡಿ ಎಷ್ಟು ಚೆನ್ನಾಗಿರೋ ದಿಂಬು ರೆಡಿ ಆಯಿತು. ಇದು ಹಳೆ ದಿಂಬು ಅಂತ ಅನಿಸ್ತಾನೇ ಇಲ್ಲ. ನೀವು ಫಸ್ಟೇ ನೋಡಿದ್ರಿ ನನ್ನ ದಿಂಬು ಹೆಂಗಿತ್ತು, ಇವಾಗ ಇದನ್ನು ನೋಡಿದ್ರೆ ಇದು ಹಳೆ ದಿಂಬು ಅಂತ ಅನಿಸ್ತಾನೇ ಇಲ್ಲ. ಹೊಸದಾಗಿ ತಂದಂಗೆ ಇದೆ.
ತುಂಬ ಚೆನ್ನಾಗಿರುತ್ತೆ. ಹಳೆ ದಿಂಬು ಬಿಸಾಕೋ ಬದಲು ನಿಮಗೆ ಫ್ರೀ ಇರೋ ಟೈಮಲ್ಲಿ ಈ ಥರ ಮಾಡಿಟ್ಬಿಟ್ರೆ, ಪಿಲ್ಲೋ ಕವರ್ ಇದ್ದರೆ ಪಿಲ್ಲೋ ಕವರೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಸತಿ ಏನಾಗುತ್ತೆ, ಪಿಲ್ಲೋ ಇರುತ್ತೆ ಆದರೆ ಪಿಲ್ಲೋ ಕವರ್ ಇರಲ್ಲ. ಅವಾಗ ನೋಡಿ ಈ ಥರ ನಂದೊಂದು ಹಳೆ ವೇಲ್ ಇತ್ತು, ಸೇಮ್ ಎರಡೂ ಕಡೆ ಮುಡ್ಚಿಬಿಡ್ಬೇಕು, ಮತ್ತು ಲಾಸ್ಟಲ್ಲಿ ಸ್ವಲ್ಪ ಮುಡ್ಚಿ. ಫಸ್ಟಲ್ಲಿ ನಾನು ಹೆಂಗೆ ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಸೇಮ್ ಹಂಗೆ ಲಾಸ್ಟ್ ಎಜ್ಜಸ್ಸು ಮುಡ್ಚಿಬಿಟ್ಟು ಮಧ್ಯಕ್ಕೆ ತಗೊಂಬಂದು ಸೇಫ್ಟಿ ಪಿನ್ ಹಾಕ್ಕೊಬಿಟ್ರೆ ನಿಮಗೆ ಪಿಲ್ಲೋ ಕವರ್ ಇಲ್ಲ ಅಂದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಿಲ್ಲೋಸು. ಯಾರನ್ನ ಬಂದಾಗ, ನಮಗೆ ಶಾರ್ಟೇಜ್ ಬಂದಾಗ ಖಂಡಿತ ಟ್ರೈ ಮಾಡಿ, ಪಿಲ್ಲೋ ಕವರ್ ಇಲ್ಲ ಅನ್ನೋರು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಪಿಲ್ಲೋ ಕವರ್ ಅವಶ್ಯಕತೆನೇ ಇಲ್ಲ. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.